ರಾಜ್ಯ ಬಿಜೆಪಿಗೆ ಹೊಸ ಮುಖ, ಬಿಜೆಪಿಗೆ ಹೊಸ ಉಸ್ತುವಾರಿ, ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆ. ಕರ್ನಾಟಕ ರಾಜ್ಯದಲ್ಲೇ ಬಿಜೆಪಿ ಒಂದು ದೊಡ್ಡ ಬೆಳವಣಿಗೆಯನ್ನ ಮಾಡೈತೆ. ಅದು ಏನಪ್ಪ ಅಂತಂತಂದ್ರೆ, ರಾಜ್ಯ ಬಿಜೆಪಿ ಉಸ್ತುವಾರಿ ಯಾರು ಅಂತಂದ್ರೆ ತಪ್ಪೇನಲ್ಲ. ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂತಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಒಬ್ರು ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ರು ಅವರು ಉಸ್ತುವಾರಿಯಲ್ಲಿ. ಸೊ ಅದಾದ ತಕ್ಷಣ ಲೋಕಸಭೆ ಚುನಾವಣೆಯಲ್ಲಿ ಇನ್ನೊಬ್ಬರನ್ನ ತಗೊಂಡು ಬಂದರು ಬಿ ಜೆ ಪಿಯವರು. ಬಿ ಜೆ ಪಿ ಒಳ್ಳೆ ಪ್ರದರ್ಶನ ಮಾಡಿತು ರಾಜ್ಯಾದ್ಯಂತ. ಸೊ ಅವರನ್ನೇ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಉಸ್ತುವಾರಿಯಾಗಿ ಮಾಡಬೇಕು ಅಂತ ಕೂಗು ಕೇಳಿಬಂತು. ಸೊ ಇವಾಗ ಅವರನ್ನು ಬಿ ಜೆ ಪಿ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ. ಸೊ ಇವರ ಒಂದು ಏನಂತೀರ ನೀವು, ಉಸ್ತುವಾರಿಯಲ್ಲಿ ಕರ್ನಾಟಕ ಬಿ ಜೆ ಪಿ ಪತನವಾಗುತ್ತಾ, ಇಲ್ಲಪ್ಪ ಅಂತಂತಂದರೆ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ? ಯಾಕೆ ಪ್ರಶ್ನೆ ಅಂತಂದರೆ, ಮೊನ್ನೆ ನಡೆದಂತಹ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಇವರು ವಿವೇಕಾನಂದರ ಫೋಟೋ, ಅಂದರೆ ಸ್ವಾಮಿ ವಿವೇಕಾನಂದರ ಫೋಟೋ ಇಟ್ಟಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸೊ ಇಂಥವ್ರದ್ದು ಮಾತು ಫುಲ್ಲು ಗುಲ್ಲೆದ್ಬಿಟ್ಟಿತ್ತು ಯಾವುದೋ ಪೊಲಿಟಿಕಲ್ ಟೌನ್ ಆಫ್ ಕರ್ನಾಟಕದಲ್ಲಿ. ಸೊ ನಿಜಕ್ಕೂ ಇವರ ಒಂದು ನೇತೃತ್ವದಲ್ಲಿ ಕರ್ನಾಟಕದ ಬಿ ಜೆ ಪಿ ಮತ್ತೆ ಅಧಿಕಾರ ಹಿಡಿಯುತ್ತಾ, ಮತ್ತೆ ಚುಕ್ಕಾಣಿಯನ್ನು ಹಿಡಿಯುತ್ತಾ, ಏನು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕಕ್ಕೆ ಹೊಸ ಉಸ್ತುವಾರಿ ನೇಮಕ, 23 ರಾಜ್ಯಗಳ ಬಿ ಜೆ ಪಿ ಜವಾಬ್ದಾರಿ ಯಾರ್ಯಾರಿಗೆ ಸಿಕ್ಕಿದೆ ಇಲ್ಲಿದೆ ಮಾಹಿತಿ. ಲೋಕಸಭಾ ಚುನಾವಣೆ ವೇಳೆ ಚುನಾವಣಾ ಉಸ್ತುವಾರಿಯಾಗಿ ಬಿಜೆಪಿ ರಾಧಾಮೋಹನ್ ದಾಸ್ ಅಗರ್ವಾಲರನ್ನ ನೇಮಕ ಮಾಡಿತ್ತು. ಚುನಾವಣೆಯಲ್ಲಿ ಉತ್ತಮ ರೀತಿ ಕೆಲಸ ಮಾಡಿದ್ದ ರಾಧಾಮೋಹನ್ರನ್ನ ಇದೀಗ ಕರ್ನಾಟಕದ ಬಿಜೆಪಿ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಅರುಣ್ ಸಿಂಗ್ ವಿಧಾನಸಭಾ ಚುನಾವಣೆಯ ವೇಳೆ ರಾಜ್ಯದಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ದರು. ಆದರೆ ಬಿಜೆಪಿ ಹೀನಾಯ ಪ್ರದರ್ಶನ ತೋರಿ ಅಧಿಕಾರ ಕಳೆದುಕೊಂಡಿತ್ತು. ಆದರೆ ಲೋಕಸಭಾ ಚುನಾವಣೆ ವೇಳೆ ಚುನಾವಣಾ ಉಸ್ತುವಾರಿಯಾಗಿ ಬಿಜೆಪಿಗೆ ರಾಧಾಮೋಹನ್ ದಾಸ್ ಅಗರ್ವಾಲರನ್ನು ನೇಮಕ ಮಾಡಿತ್ತು. ಚುನಾವಣೆಯಲ್ಲಿ ಉತ್ತಮ ರೀತಿ ಕೆಲಸ ಮಾಡಿದ್ದ ರಾಧಾಮೋಹನ್ರನ್ನು ಇದೀಗ ಕರ್ನಾಟಕದ ಬಿಜೆಪಿ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ರಾಜ್ಯದ ನಿರ್ಮಲ್ ಕುಮಾರ್ ಸುರಾನಗೆ ಪುದುಚೇರಿ ಜವಾಬ್ದಾರಿ ನೀಡಲಾಗಿದೆ. ಲೋಕಸಭಾ ಚುನಾವಣೆ ನಂತರ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ನೂತನ ಉಸ್ತುವಾರಿಗಳ ನೇಮಕ ಮಾಡಲಾಗಿದೆ. ಈ ಮೊದಲು ಅರುಣ್ ಸಿಂಗ್ ರಾಜ್ಯದ ಬಿಜೆಪಿ ಉಸ್ತುವಾರಿಯಾಗಿದ್ದರು. ಇದೀಗ ಅವರ ಸ್ಥಾನಕ್ಕೆ ಉಸ್ತುವಾರಿಯಾಗಿ ರಾಧಾಮೋಹನ್ ದಾಸ್ ಅಗರ್ವಾಲರನ್ನು ನೇಮಕ ಮಾಡಲಾಗಿದೆ. ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿಯನ್ನು ನೇಮಕ ಮಾಡಲಾಗಿದೆ. ರಾಧಾಮೋಹನ್ ದಾಸ್ ಅಗರ್ವಾಲ್ಗೆ ಆಲ್ ದ ಬೆಸ್ಟ್ ಎಂದ ಬಿಜೆಪಿ ಹೈಕಮಾಂಡ್. ನೋಡಿದ್ರಲ್ಲ ವೀಕ್ಷಕರೇ, ಬಿಜೆಪಿ ವಿಧಾನಸಭೆ ಚುನಾವಣೆಯ ಮಹತ್ವನೇ ಬೇರೆ, ಲೋಕಸಭಾ ಚುನಾವಣೆಯ ಮಹತ್ವನೇ ಬೇರೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ವಿಧಾನಸಭೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿಯಲ್ಲಿ ಯಾರೂ ಕೂಡ ಒಂದು ಒಳ್ಳೆ ಚೆಹರೆ ಇರಲಿಲ್ಲ. ಯಾಕೆ ಮಾತು ಅಂತಂತಂದರೆ, ಯಡಿಯೂರಪ್ಪನವರನ್ನು ಸೈಡ್ಗೆ ಸರಿಸಿದ್ರು. ಯಡಿಯೂರಪ್ಪ ಬಿ ಜೆ ಪಿಯವ್ರಿಗೆ ಮೇನ್ ಫೇಸ್ ಅವರು. ಅವರನ್ನು ದಂಡೆಗಿಟ್ಟ ತಕ್ಷಣ, ಅಂದರೆ ಬದಿಯಲ್ಲಿಟ್ಟ ತಕ್ಷಣ ಬಿ ಜೆ ಪಿ ಮುಕ್ಕರ್ಸ್ಕೊಂಡು ಬಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು. ಅದೇ ರೀತಿ ಯಾವಾಗ ಲೋಕಸಭೆ ಚುನಾವಣೆಗೆ ಯಡಿಯೂರಪ್ಪನವರನ್ನು ಮತ್ತೆ ಫೀಲ್ಡಿಗೆ ಎಂಟ್ರಿ ತೊಗೊಂಡ್ರೆ, ಅಂದರೆ ಬಿ ಜೆ ಪಿಗೆ ಬಾರಯ್ಯ ನೀನು, ನೀನಿಲ್ಲದೆ ಬೇರೆ ಏನೂ ಇಲ್ಲ ಅಂತ ಹೇಳಿದ ತಕ್ಷಣ ಬಿ ಜೆ ಪಿಗೆ ಮತ್ತೆ ವಾಪಸ್ ಏನಂತೀರ ನೀವು, ಯಡಿಯೂರಪ್ಪನವರನ್ನು ಉಸ್ತುವಾರಿ ಅಂದರೆ ಒಂದು ಆಡಳಿತ ಕೊಟ್ಟ ತಕ್ಷಣ ಯಡಿಯೂರಪ್ಪನವ್ರ ಕೈಯಲ್ಲಿ ಬಿ ಜೆ ಪಿ ಲೋಕಸಭೆ ಚುನಾವಣೆಯಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಮಾಡಿತು.
ಸೊ ಯಾರು ಉಸ್ತುವಾರಿಯನ್ನು ಬದಲಾಯಿಸಿದ್ರೆ ಆಗತ್ತೆ, ಅವರನ್ನು ಬದಲಾಯಿಸಿದ್ರೆ ಆಗತ್ತೆ, ಹಂಗೇನಿಲ್ಲ. ಮತ್ತು ಇದರೊಳಗೆ ಒಂದು ಪೊಲಿಟಿಕ್ಸು ಇರಬಹುದೇನೋ. ಏನಕ್ಕಂತಂತಂದರೆ ಇನ್ನೂ ಒಂದು ಒಳಗಿನ ಮಾತು ಕೇಳ್ಬರ್ತಾ ಐತೆ. ಅದೇನಪ್ಪ ಅಂತಂತಂದರೆ ಇವರು ರಾಧಾಮೋಹನ್ ದಾಸ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಒಳ್ಳೆಯ ಘಾಟ್ ಭೇಟಿದೆ ಅಂತ, ಅಂದರೆ ಒಳ್ಳೆಯ ಸಂಬಂಧಗಳಿವೆ ಅಂತ. ಆದರೆ ಅರುಣ್ ಸಿಂಗ್ ಅವ್ರ ಜೊತೆಗೆ ಆ ರೀತಿ ಇರಲಿಲ್ಲ. ಅರುಣ್ ಸಿಂಗ್ ಅವರು ಬೇರೆ ಬಣದವರು. ಬಿ ಜೆ ಪಿಯಲ್ಲಿ ಎರಡು ಬಣಗಳಿವೆ, ಒಂದು ಯಡಿಯೂರಪ್ಪನವ್ರ ಬಣ, ಇನ್ನೊಂದು ಸಂತೋಷ್ ಅವ್ರ ಬಣ. ಸೊ ಸಂತೋಷ್ ಅವ್ರ ಬಣಕ್ಕೆ ಸೇರಿದವರು ಅವರು ಅಂತ ಕೇಳಿಬರ್ತಾ ಇತ್ತು. ನೋಡೋಣ ಇವ್ರ ಉಸ್ತುವಾರಿಯಲ್ಲಿ ಕರ್ನಾಟಕ ಬಿ ಜೆ ಪಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ವೀಕ್ಷಕರೇ.